ಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಟಸ್ವಾಮಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇನ್ನೊಬ್ಬರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪ ನವೀನ್ ಅವರನ್ನು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸರ್, ಮುಗಿಸಿದೆ ಈ ಒಂದು ಚುನಾವಣೆಯನ್ನು ತಿಳಿಸಿಕೊಟ್ಟಂಥ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು, ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರು, ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನವರು, ಅವರ ಪಕ್ಷದ ಸದಸ್ಯರುಗಳು ಹಾಗೂ ಏನಿವತ್ತು ಇಂಡಿಪೆಂಡೆಂಟ್ ಸದಸ್ಯರುಗಳು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಬೇಕು, ನಗರಸಭೆ ಒಳ್ಳೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ನಮ್ಮ ಸಹಕಾರ ಕೊಟ್ಟು ಇವತ್ತು 21 ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ದೇವೇಗೌಡರು ಮತ್ತು ಕುಮಾರಣ್ಣನವರು ಸಹಕಾರ ಹಾಗೂ ಇವತ್ತು ಈ ಪಕ್ಷದ ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಸರ್ಕಾರ ಸ್ವೀಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರಿಗೂ, ಎಲ್ಲ ಪಕ್ಷದವರಿಗೂ ನಾನು ಇವತ್ತು ತಲೆಬಾಗಿ ಅವ್ರ ಕುಟುಂಬವನ್ನು ಧನ್ಯವಾದಗಳನ್ನು ಬಯಸಿದೆ. ಅವರ ಒಂದು ಒಗ್ಗಟ್ಟಿನಿಂದ ಇವತ್ತು ನಮ್ಮ ಪಕ್ಷ ಇವತ್ತು ಈ ಮಾತು ಪಡೆಯಲಿಕ್ಕೆ ಕಾರಣ, ಇವತ್ತು ಅಧಿಕಾರ ನಮ್ಗೆ ಸಿಕ್ಕಲಿಕ್ಕೆ ಕಾರಣ ಅಂತ ಅವರ ಸಹ ಈ ಸಂದರ್ಭದಲ್ಲಿ ಹೇಳಿದ್ದೆ. ಎಲೆಕ್ಷನ್ ಏನು ಇವತ್ತು ನಡೀತೋ ಮೊದಲಾಗಿ ಸ್ವಾಮಿ ಅವ್ರಿಗೆ ಮತ್ತು ರೂಪ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಏನು ನಮ್ಮ ಶಾಸಕರು ರವಿಯಣ್ಣ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ಮತ್ತು ಬಿ ಜೆ ಪಿ ನಾಯಕರಾದ ರಾಮಚಂದ್ರೇಗೌಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜೊತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಬಂದು ಒಂದು ಸಹಕಾರ ಕೊಟ್ಟಿದ್ದಾರೆ ಸಿದ್ದಲಘಟ್ಟ ನಗರಸಭೆ ಚುನಾವಣೆಯಲ್ಲಿ, ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ತಿಳಿಸ್ತೀನಿ. ಏನೋ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದರು ನಮ್ಮ ಶಾಸಕರಾದ ರವಿಯಣ್ಣ ಅವರ ನೇತೃತ್ವದಲ್ಲಿ. ಅದು ಒಳ್ಳೆಯದಾಗೇ ಆಗುತ್ತೆ, ಸಿದ್ದಲಘಟ್ಟ ನಗರ ಅಭಿವೃದ್ಧಿ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ ಹಾಗೂ ಸಮಸ್ತ ಸಿದ್ದಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯ ಮುಖಾಂತರ ಹೇಳ್ತಾ, ಇವತ್ತೇನು ಹಬ್ಬದ ವಾತಾವರಣದಲ್ಲಿ ನಮ್ಮ ಸಿದ್ದಲಘಟ್ಟ ನಗರದಲ್ಲಿ ಇವತ್ತು ಏನು ಚುನಾವಣೆಗೆ ಸಾಕಷ್ಟು ಜೆ ಡಿ ಎಸ್ ಇಂದ ಇರ್ಬೋದು, ಬಿ ಜೆ ಪಿಯಿಂದ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಅದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಕೂಡ ಕೌನ್ಸಿಲರ್ಸ್ ಎಲ್ಲ ಒಗ್ಗಟ್ಟಾಗಿ ಬಂದು ಅಭಿವೃದ್ಧಿ ಅತ್ತ ಇವತ್ತು ಚಿಂತೆ ಮಾಡಿ ಅಭಿವೃದ್ಧಿ ಆಗಬೇಕು. ನಗರದಲ್ಲಿ ಸಾಕಷ್ಟು ಕೆಲಸಗಳಾಗೋದಿದೆ, ಇವ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಬಂದು ಇವತ್ತೊಂದು 21 ಮತಗಳನ್ನು ತಗೊಂಡು ಇವತ್ತು ಅಧ್ಯಕ್ಷರಾಗಿ ಸನ್ಮಾನ್ಯ ವೆಂಕಟಸ್ವಾಮಿಯವರು ಮತ್ತು ರೂಪಾ ನವೀನ್ ಅವರು ಇವತ್ತು ಆಯ್ಕೆ ಆಗಿದ್ದಾರೆ. ಅವರಿಗೆ ಶುಭಾಶಯ ಹೇಳ್ತಾ, ಏನು ಇವತ್ತು ಶಿಡ್ಲಗಡ್ಡೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳೇನಿದೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಮುಂದೆ ಎಲ್ರಿಗೂ ಶುಭಾಶಯ ಹೇಳ್ತಾ ನಮಸ್ಕಾರ. ಸೂರ್ಯ ಗಣೇಶ ಹಬ್ಬದ ಎಲ್ಲ ನಾಡಿನ ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಹೇಳ್ತಾ, ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನದಲ್ಲಿ ಇವತ್ತು ನಗರಸಭೆಯಲ್ಲಿ ಚುನಾವಣೆಯಲ್ಲಿ 21 ಜನ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೂಲ ಸೌಲಭ್ಯಗಳು ಏನಿದೆ ನಗರದಲ್ಲಿ ಅದನ್ನು ನಾವು ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ನಾನು ನಿಷ್ಠಾವಂತ ಕಾರ್ಯಕರ್ತರು ಅಂತ ನಮ್ಮ ಶಾಸಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಯಾವುದೇ ಕೆಟ್ಟ ಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ. ನಾವು ಅಧ್ಯಕ್ಷರಾಗ್ತೀನಿ ಅಂತ ಯಾವುದು ಪ್ರಿಪ್ರೇಷನ್ನೇ ಮಾಡ್ಕೊಂಡಿದ್ದೆ. ಹೋಗಿ ಅಪ್ಲಿಕೇಶನ್ ಹಾಕೋ, ಆಧಾರ್ ಕಾರ್ಡ್ ತಗೊಂಬ ಅಂದಾಗ ಜೋರಾಗಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಾಮಣ್ಣ, ಉಪಾಧ್ಯಕ್ಷರಾಗಿ ಕುಮಾರ್ ಅವರನ್ನು, ಜೆ ಡಿ ಎಸ್ ಪಕ್ಷದ ಜನಪ್ರಿಯ ಶಾಸಕರಾದ ರವಿಯಣ್ಣ ಅವರು ಆಯ್ಕೆ
ಅಷ್ಟೇ. ಹಾಗೆ ಹಾಗೆ ಸರ್ ಅದ್ರ ಮೇಲೆ ಕೇಳಿ.